ಆರೋಪಿ ಟು ನಟ ದರ್ಶನ್ ಪರಪನ ಆಗ್ರಹದಲ್ಲಿದ್ದಾಗ ಅವರ ಕುಟುಂಬದ ಸದಸ್ಯರು ಅದರಲ್ಲೂ ಕೂಡ ಮೇನ್ ಪತ್ನಿ ವಿಜಯಲಕ್ಷ್ಮಿ ವಾರದಲ್ಲಿ ಎರಡು ಸಾರಿ ಭೇಟಿಯನ್ನು ನೀಡುತ್ತಾ ಇದ್ರು ಕುಚ ವಾಪಾರಿ ಇದ್ರು ಇದೀಗ ಪರಪನ ಆಗ್ರಹಾರದಿಂದ ರಾಜ್ಯ ಹಿನ್ನೆಲೆಯಲ್ಲಿ ಬಳ್ಳಾರಿ ಜೈಲ್ವಾಸ ಆಗಿದ್ದಾರೆ ದರ್ಶನ್ ಸೊ ಈ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿರುವಂತಹ ಅಭಿಮಾನಿಗಳಿಗೆ ಮತ್ತು ಆ ಕುಟುಂಬದ ಸದಸ್ಯರೇನಿದ್ದಾರೆ ಅವರ ಆಪ್ತರೆಲ್ಲರೂ ಕೂಡ ಕರೆ ಮಾಡ್ತಾ ಇದ್ದಾರೆ ಬಳ್ಳಾರಿಯಲ್ಲಿರುವಂಥ ದರ್ಶನ್ ಅಭಿಮಾನಿ ಮಂಜುನಾಥ್ ಅವ್ರಿಗೆ ಅವ್ರನ್ನೇ ಮಾತಾಡ್ಸೋಣ ಏನೆಲ್ಲ ವಿಚಾರಣೆ ಮಾಡ್ತಾ ಇದ್ದಾರೆ ಮತ್ತು ಅವರ ಫ್ಯಾಮಿಲಿ ಮೆಂಬರ್ಸ್ ಯಾವಾಗ ಬರಬಹುದು ಬಳ್ಳಾರಿಗೆ ಅಂತ ಹೇಳಿ ಈ ಬಗ್ಗೆ ಏನಾದರೂ ವಿಚಾರಣೆ ಅಂದರೆ ನಿಮ್ಮನ್ನು ಕೇಳ್ತಾ ಇದ್ದಾರಾ ಯಾಕಂದ್ರೆ ನಿನ್ನಷ್ಟೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರೋದು ದರ್ಶನ್ ಹೌದು ಅವ್ರು ಆಪ್ತರು ಸುಮಾರು ಜನ ಫೋನ್ ಮಾಡ್ಬಿಟ್ಟು ಕೇಳ್ತಾ ಇದ್ದಾರೆ ಬಾಸ್ ಹೆಂಗಿದ್ದಾರೆ ಒಳಗಡೆ ಹೆಂಗಿದೆ ವ್ಯವಸ್ಥೆ ಹೆಂಗಣ ನಮ್ಗೆ ಪರಿಚಯ ಇದ್ದವ್ರು ಯಾರೋ ಒಳಗಡೆ ಇದ್ದಾರೆ ಅಂತ ತುಂಬಾ ಜನ ಒಂದ್ ಇಬ್ರು ಮೂವರು ಆಪ್ತರು ಅವ್ರಿಗೆ ಹೆಸರುಗಳು ಬೇಡ ಬಹಳ ಆಪ್ತರು ಇರೋಂತವ್ರು ವಿಚಾರಣೆ ಮಾಡಿದ್ದಾರೆ ಅಂದ್ರೆ ವಿಜಯಲಕ್ಷ್ಮಿ ಮನೆ ಕುಟುಂಬದ ಸದಸ್ಯರ ಕೇಳ್ತಾ ಇರೋದು ನಿಮ್ಮನ್ನ ದರ್ಶನ್ ಸರ್ ಗೆಳೆಯರು ಗೆಳೆಯರು ಹಾಗೆ ಇನ್ನೊಂದು ವಿಚಾರ ಅಂತ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರ ಅಭಿಮಾನಿ ಬಳಗದವ್ರ ತಂಡದವರು ಮಂಡ್ಯದಿಂದ ಎಲ್ಲಾ ಕಾಲ್ ಮಾಡ್ಬಿಟ್ಟು ನಿನ್ನೆ ಈ ತರ ಯಾರ್ ಬಳ್ಳಾರಿಯಲ್ಲಿ ಯಾರ ನೋಡ್ಕೋಣ ಇದಾರೆ ದರ್ಶನ್ ಅವ್ರನ್ನ ಅಂದ್ರೆ ಏನೋ ಮಗ ಅಂತಾನೆ ಸುಮಲತಾ ಅವರು ಮಗ ದೊಡ್ಡ ಮಗ ದೊಡ್ಡ ಮಗ ನೋಡ್ಕೊಳ್ಳೋಕೆ ಎಲ್ಲ ವ್ಯವಸ್ಥೆ ಹೆಂಗಿದೆ ಏನು ಅಂತೆಲ್ಲ ವಿಚಾರ ಮಾಡ್ತಾರೆ ರೆಬ ಸ್ಟಾರ್ ಅಂಬರೀಷ್ ಸರ್ ಅವರ ಒಂದು ಗ್ರೂಪೇ ಇದೆ ಅಲ್ಲಿಂದ ಅವರು ಎಲ್ಲ ವಿಚಾರ ಮಾಡಿದ್ದಾರೆ ಈ ವಾರ ನಿಮಗೆ ಇರೋ ಮಾಹಿತಿ ಪ್ರಕಾರ ಈ ವಾರ ಏನಾದ್ರು ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಜೈಲಿಗೆ ವಿಸಿಟ್ ಮಾಡೋ ಚಾನ್ಸ್ ಇದೆಯಾ ಯಾಕಂದ್ರೆ ಅವರ ಕಡೆ ಡ್ರೈವರ್ ನಿಮಗೆ ಕಾಲ್ ಮಾಡಿದ್ರು ಅಂತ ಹೇಳಿದ್ರೆ ಏನು ಹೇಳ್ತಾರೆ ಈ ವಾರ ಏನು ಬರೋಂಥ ಸುದ್ದಿ ಇಲ್ಲ ಮುಂದಿನ ವಾರದಲ್ಲಿ ಬರೋ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ ಇವತ್ತು ನಿನ್ನೆ ಏನೋ ಬಂದಿದಾರಲ್ಲ ಹಾಗಾಗಿ ಇಲ್ಲಿ ಸೆಟ್ರೇಟ್ ಆಗಂತ ಟೈಮ್ ಆಗುತ್ತೆ ಅಂದ್ಬಿಟ್ಟು ಮುಂದಿನ ವಾರ ಬರುವಂತ ದೊಡವ ಸಾಧ್ಯತೆಗಳು ಜಾಸ್ತಿ ಇದೆ ಇಲ್ಲಿ ಹೇಗಿದ್ದಾರೆ ಏನು ಅಂತ ಹೇಳಿ ಈ ವೆದರ್ ಅಡ್ಜಸ್ಟ್ ಆಗ್ತದೆ ಅಂತೆಲ್ಲ ಕೇಳಿದ್ರಂತ ಹೇಳಿದ್ರಿ ಹೌದಾ ಏನು ಏನೆಲ್ಲ ಕೇಳಿದ್ರು ಹೇಳಿ ಅಂದ್ರೆ ಬೆಂಗಳೂರು ವೆದರ್ ಗೆ ಇಲ್ಲಿಗೆ ಕ್ಲೈಮೇಟ್ ಸೆಕೆ ಬಿಸಿಲಿಗೆ ಅಡ್ಜಸ್ಟ್ ಆಗೋದು ಕಷ್ಟನೇ ಅಂತಾನೆ ಹೇಳಿದ್ವಿ ಬಟ್ ನೋಡ್ಬೇಕು ಸೆಪ್ಟೆಂಬರ್ ಒಂಬತ್ತನೇ ತಾರೀಕು ಇಲ್ಲಿ ಇರ್ಬೋ ಸಾಧ್ಯತೆಗಳು ಇದಾವೆ ಅಂತ ಅನ್ಸಿದೆ ಅವ್ರು ಏನ್ ಪ್ರಶ್ನೆ ಮಾಡಿದ್ರು ನೀವು ಅದಕ್ಕೆ ಏನು ಯಾವ ರೀತಿಯಾಗಿ ನೀವು ವಿವರಣೆ ಕೊಟ್ಟಿರಿ ಅಂತ ನಮಗೆ ಪ್ರಶ್ನೆ ಮಾಡಿದ್ದವ್ರು ಗೆಳೆಯರೆಲ್ಲ ಆಪ್ತರು ಫೋನ್ ಮಾಡಿಬಿಟ್ಟು ಹಣ ನಮಗ್ ಪರಿಚಯ ಇದ್ದವ್ರು ಯಾರ ಒಳಗ ಇದ್ದಾರಾ ಮತ್ತೆ ಹೆಂಗೆ ಇಲ್ಲಿಂದ ವ್ಯವಸ್ಥೆ ಹೆಂಗೆ ಜೈಲಲ್ಲಿ ಹೆಂಗೆ ಎಲ್ಲ ವ್ಯವಸ್ಥೆ ಅಂತ ಕೇಳಿದ್ರು ನಾವು ಮುಂಚೆ ಎಲ್ಲ ಸ್ವಲ್ಪ ಇತ್ತು ಈಗ ಈ ಪ್ರಕರಣ ಆದಾಗಿಂದ ಬೆಂಗಳೂರು ಜೈಲಲ್ಲಿ ಪ್ರಕರಣ ಆದಾಗಿಂದ ತುಂಬಾ ಸ್ಟ್ರಿಕ್ಟ್ ಆಗಿದೆ ಇಲ್ಲಿ ಇವತ್ತು ನಿನ್ನೆ ಏನೋ ಬ್ರೇಕ್ಫಾಸ್ಟ್ ಸಹ ಮಾಡಿಲ್ಲ ಅಂತ ಅಲ್ಲ ನಿನ್ನೆ ಊಟ ರಾತ್ರಿ ಊಟ ಮಾಡಿಲ್ಲ ಅಂತಾನು ಸುದ್ದಿ ಇತ್ತು ಈಗ ಬೆಳಿಗ್ಗೆ ಬಂದು ಟಿಫನ್ ಮಾಡಿದಾರ ಅಂತ ಕೇಳಿ ಸ್ವಲ್ಪ ಸಮಾಧಾನ ಆಯ್ತು ನಮ್ಮ ಅಭಿಮಾನಿಗಳಿಗೆ ಅಲ್ಲ ನನ್ನ ಒಂದ್ ನೇರ ಪ್ರಶ್ನೆ ಇರೋದು ಪತ್ನಿ ವಿಜಯಲಕ್ಷ್ಮಿ ಕಡೆಯವರು ನಿಮಗೆ ಕಾಲ್ ಮಾಡಿದ್ರು ಕೇಳಿದ್ರು ಹೇಗಿದ್ದಾರೆ ಏನಿಲ್ಲ ಮತ್ತೆ ನಾವು ಯಾವಾಗ ಈ ವಾರ ಬಂದು ಭೇಟಿ ಮಾಡ್ಬೋದು ಅಥವಾ ಮುಂದಿನ ವಾರ ಭೇಟಿ ಮಾಡ್ಬೋದಾ ಅಂತ ಹೇಳಿ ಕೇಳಿದ್ರೆ ಅದಕ್ಕೆ ಏನು ಹೇಳ್ತೀರಿ ಭೇಟಿ ಅಂತ ನೆಕ್ಸ್ಟ್ ನೆಕ್ಸ್ಟ್ ವೀಕಲ್ಲಿ ಪ್ಲಾನಿಂಗ್ ಇದೆ ವೀಕ್ ಅವ್ರ ಕಡೆಯವರೆಲ್ಲ ವಿಚಾರಣೆ ಮಾಡಿದ್ದಾರೆ ಯಾರು ಕರೆ ಮಾಡಿದ್ರು ಅಂತ ಕೇಳ್ಬೋದಾ ಹೆಸರು ಬೇಡ ಕರೆ ಮಾಡಿದ್ರು ಅವ್ರು ಆಪ್ತರು ಈಗ ನೀವೆಲ್ಲರೂ ಕೂಡ ಕೆಲವರು ಭೇಟಿ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಏನಾದರೂ ಪಡ್ತಾ ಇದ್ದೀರಾ ಇಲ್ಲ ಇವತ್ತಿಂದ ದುರ್ಗಮ್ಮ ಒಂದು ಪ್ರಯತ್ನ ಮೊದಲು ಇವತ್ತು ಹನ್ನೊಂದುವರೆಗೆ ಕನಕದುರ್ಗ ಕುಂಕುಮಾರ್ಚನೆ ಮಾಡಿಸ್ಬಿಟ್ಟು ಒಂದು ಒಂದು ಐದುನೂರ ಒಂದು ಕಾಯಿ ಆಗ್ಬೋದು ಆಮೇಲೆ ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಅನ್ನದಾನ ಕಾರ್ಯಕ್ರಮ ಕನಕದುರ್ಗ ಮನಿಗೆ ಒಂದು ನಲವತ್ತಡಿ ಹೂನಾರ ಮಾಲಾರ್ಪಣೆ ಮಾಡಿಬಿಟ್ಟು ಆ ಕುಂಕುಮಾರ್ಚನನ್ನು ಒಂದು ದರ್ಶನ್ ಬಾಸ್ಗೆ ಒಳಗೆ ತಗೊಂಡೋಗಿ ಕೊಡುವಂತ ಪ್ರಯತ್ನ ಇವತ್ತು ಮೊದಲೇ ಹೆಜ್ಜೆ ಮಾಡ್ತಾ ನಾವು ಇದು ದರ್ಶನ ಅಭಿಮಾನಿ ಮಂಜುನಾಥ್ ಅವರ ಮಾತು ಬಳ್ಳಾರಿಯಿಂದ ಕ್ಯಾಮರಾ ಪರ್ಸನ್ ಜೊತೆ ಶರಣು ಹಂಪಿ ನ್ಯೂಸ್ ಐಟೀನ್